ಲೋಕಸಭಾ ಚುನಾವಣೆಯ ಸಮೀಸ್ ಎಂದು ಪರಿಗಣಿಸಲಾಗುವ ಪಂಚರಾಜ್ಯ ಚುನಾವಣೆ ಘೋಷಣೆಯಾಗಿದೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಮತ್ತು ಮಿಜೋರಾಂ ರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ನವದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಡಾ ರಾಜೀವ್ ಕುಮಾರ್ ಐದು ರಾಜ್ಯಗಳ ಚುನಾವಣೆಯ ದಿನಾಂಕವನ್ನು ಪ್ರಕಟಿಸಿದ್ದಾರೆ ಮಿಜೋರಾಂನಲ್ಲಿ ನವೆಂಬರ್ ಏಳರಂದು ಒಂದೇ ಹಂತದ ಚುನಾವಣೆ ನಡೆಯಲಿದೆ ಮತದಾನ ನಡೆಯಲಿದೆ ಛತ್ತೀಸ್ಗಢ ಅತ್ಯಂತ ಸೂಕ್ಷ್ಮ ಪ್ರದೇಶ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ನವಂಬರ್ ಏಳು ಮತ್ತು ಹದಿನೇಳರಂದು ಮತದಾನ ನಡೆಯುತ್ತೆ ಮಧ್ಯಪ್ರದೇಶದಲ್ಲಿ ನವೆಂಬರ್ ಹದಿನೇಳರಂದು ಒಂದೇ ಹಂತದಲ್ಲಿ ಮತದಾನ ರಾಜಸ್ಥಾನದಲ್ಲಿ ನವಂಬರ್ ಇಪ್ಪತ್ತ್ಮೂರರಂದು ಮತದಾನ ನಡೆಯಲಿದೆ ತೆಲಂಗಾಣದ ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನವೆಂಬರ್ ಮೂವತ್ತರಂದು ಮತದಾನ ನಡೆಯಲಿದೆ ಐದು ರಾಜ್ಯಗಳ ಮತ ಎಣಿಕೆ ಒಂದೇ ದಿನ ನಡೆಯಲಿದೆ ಡಿಸೆಂಬರ್ ಮೂರರಂದು ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಘೋಷಣೆ ಮಾಡಲಾಗುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹದಿನೇಳಕ್ಕೆ ಮಿಜೋರಾಂನ ಶಾಸಕಾಂಗ ಸಭೆ ಅವಧಿ ಮುಕ್ತಾಯವಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ತೆಲಂಗಾಣ ರಾಜಸ್ಥಾನ ಛತ್ತೀಸ್ಗಢ ಮತ್ತು ರಾಜಸ್ಥಾನ ರಾಜ್ಯಗಳ ಶಾಸಕಾಂಗ ಸಭೆ ಅವಧಿ ಮುಕ್ತಾಯವಾಗುತ್ತೆ ಇನ್ನು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ತೆಲಂಗಾಣದಲ್ಲಿ ಭಾರತ ರಾಷ್ಟ್ರ ಸಮಿತಿ ಬಿ ಆರ್ ಎಸ್ ಮತ್ತು ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಐದು ರಾಜ್ಯಗಳಲ್ಲಿ ಒಟ್ಟು ಹದಿನಾರು ಕೋಟಿ ಮತದಾರರು ಮತವನ್ನು ಚಲಾಯಿಸುತ್ತಾರೆ ಮಿಜೋ ಮಿಜೋರಾಂ ಛತ್ತೀಸ್ಗಢ ರಾಜಸ್ಥಾನ ಹಾಗೆ ಸಂಸತ್ ತೆಲಂಗಾಣ ನಡೆಯುವ ಚುನಾವಣೆಯಲ್ಲಿ ಎರಡು ಪಾಯಿಂಟ್ ಎಂಟು ಕೋಟಿ ಪುರುಷ ಮತದಾರರು ಮತ್ತು ಏಳು ಪಾಯಿಂಟ್ ಎಂಟು ಕೋಟಿ ಮಹಿಳಾ ಮತದಾರರು ಇರಲಿದ್ದಾರೆ ಈ ಪೈಕಿ ಅರವತ್ತು ಪಾಯಿಂಟ್ ಎರಡು ಲಕ್ಷ ಮಂದಿ ಮೊದಲ ಬಾರಿಗೆ ಮತ ಚಲಾಯಿಸಲಿದ್ದಾರೆ ಎಂದು ಚುನಾವಣಾ ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ ರಾಜ್ಯವಾರು ವಿಧಾನಸಭಾ ಕ್ಷೇತ್ರಗಳನ್ನ ನೋಡೋದಾದರೆ ಮಧ್ಯಪ್ರದೇಶ ಇನ್ನೂರು ಮೂವತ್ತು ಕರ್ನಾಟಕಕ್ಕೆ ಜಾಸ್ತಿ ಛತ್ತೀಸ್ಗಢ ತೊಂಬತ್ತು ರಾಜಸ್ಥಾನ ಇನ್ನೂರು ತೆಲಂಗಾಣ ನೂರ ಹತ್ತೊಂಬತ್ತು ಮತ್ತು ಮಿಜೋರಾಂ ನಲವತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ